ಸದಲ್ಗಾ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 63ನೇ ಪರಿನಿರ್ವಾಣ ದಿನವನ್ನು ಬುದ್ಧ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ಸಮಿತಿ ಹಾಗೂ ಬೌದ್ಧ ಬಾಂಧವರಿಂದ ಆಚರಿಸಲಾಯಿತು. ಸದಲ್ಗಾ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 63ನೇ ಪರಿನಿರ್ಮಾಣ ದಿನವನ್ನು ಬುದ್ಧ ಅಂಬೇಡ್ಕರ್ ಅಭಿವೃದ್ಧಿ ಸಮಿತಿ ಹಾಗೂ ಬುದ್ಧ ಬಾಂಧವರಿಂದ ಆಚರಿಸಲಾಯಿತು. ಸದಲ್ಗಾ ಪಟ್ಟಣದಲ್ಲಿ ಬುದ್ಧ ಅಂಬೇಡ್ಕರ್ ಅಭಿವೃದ್ಧಿ ಸಮಿತಿಯವರಿಂದ ಹಾಗೂ ಅಂಬೇಡ್ಕರ್ ನಗರದ ನಿವಾಸಿಗಳಿಂದ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 63ನೇ ಪರಿನಿರ್ಮಾಣ ದಿನವನ್ನು ಶ್ರದ್ಧೆ, ಆದರ ಹಾಗೂ ಭಾರತಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ನೆನೆಸುತ್ತಾ ಪೂಜೆಯನ್ನು ನೆರವೇರಿಸಿದರು. ಬುದ್ಧ ಅಂಬೇಡ್ಕರ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಗಣಪತಿ ಗೋಟೆ, ಉಪಾಧ್ಯಕ್ಷರಾದ ರಾಹುಲ್ ಕುರ್ನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿದರು. ಸಂಜೀವ್ ಗುಡೆ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಸೀಮಿತ ಎಂದು ಪ್ರತಿಕ್ರಿಯಿಸುತ್ತಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಹಕ್ಕನ್ನು ನೀಡಿದ್ದಾರೆ. ಮಹಿಳೆಯರಿಗೆ, ಅಂಗವಿಕಲರಿಗೆ, ಮಕ್ಕಳಿಗೂ ಸೇರಿದಂತೆ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬ ಭಾರತೀಯನಿಗೆ ಸಮಾನತೆ ನೀಡುವ ನಿಟ್ಟಿನಲ್ಲಿ ಮಹಾನ್ ಸಂವಿಧಾನವನ್ನು ಸೃಷ್ಟಿಸಿದ ಭಾರತದ ವಿಧಾತ, ಮಹಾನ್ ಮಾನವತಾವಾದಿ, ಸರಳ ಜೀವಿ ಅಂಬೇಡ್ಕರ್ ಎಂದು ಹೇಳುತ್ತಾ ಅವರು ದೇಶಕ್ಕಾಗಿ ಮಾಡಿದ ತ್ಯಾಗ ಬಲಿದಾನಗಳ ಬಗ್ಗೆ ವಿವರಿಸಿದರು. ಇವತ್ತಿನ ದಿವಸ 6 ಡಿಸೆಂಬರ್ ಅಂದ್ರ ನಮ್ಮೆಲ್ಲ ದಲಿತರು ಅನ್ನೋದಕ್ಕಿಂತ ಇಡೀ ಭಾರತದಾಗ ಒಂದ ಹುಟ್ಟಿದಂತ ಸೂರ್ಯ ಇವತ್ತು ಕತ್ತಲಾದಂತ ದಿವಸ. ಯಾಕಂದ್ರೆ ಈ ದಿವಸ ಇಡೀ ಭಾರತವನ್ನ ಬೆಳಗ್ಗೆ ಡಿಸೆಂಬರ್ 5 ರಾತ್ರಿನಂದ ಕತ್ತಲಾಗಿ ಮುಳುಗಿದಂತ ದಿವಸ ಅಂತೇಳಿ ನಾವು ಇಲ್ಲಿ ಈ ದಿವಸ ಆಚರಣೆ ಮಾಡ್ಬೇಕಾಗ್ತಿ. ಯಾಕಂದ್ರೆ ಇಡೀ ಭಾರತದಾಗ ಜ್ಞಾನದ ಸೂರ್ಯ ಯಾರಾದ್ರ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ನಮ್ಮ ಸಮಾಜ ಸಲುವಾಗಿ ಅತ್ತಂತ ವ್ಯಕ್ತಿ ಯಾರಾದ್ರೂ ಐತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂದ್ರೆ ಯಾರ? ಬಾಬಾ ಸಾಹೇಬ್ ಅಂದ್ರೆ ಒಬ್ರು ದಲಿತರ, ಅವ್ರ ದಲಿತರ ನಾಯಕ, ಅವ್ರು ಕೇವಲ ದಲಿತರಿಗೆ ಸೀಮಿತ ಅಂತೇಳಿ ಎಲ್ಲರಿಗೂ ಮನಸ್ಥಿತಿ. ಆದ್ರೆ ಇವತ್ತಿನ ದಿವಸ ಭಾರತದಾಗ ಏನಾದ್ರೂ ಸಮಾನತೆ ಇತ್ತು ಅದಕ್ಕೆ ಯಾರಾದ್ರೂ ಕಾರಣ ಇದ್ರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ನಾವೆಲ್ಲ ಸ್ವತಂತ್ರ ಸಲುವಾಗಿ ಹೋರಾಡಿದ ಅವ್ರನ್ನ ಹೆಸರು ತೆಗಿತೇವೆ. ಆದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಸ್ವತಂತ್ರದಾಗ ಏನೂ ಕೊಡುಗೆ ಇಲ್ಲ ಅಂತ ಕೆಲವೊಬ್ಬರು ಮಾತಿದವ್. ಆದ್ರೆ ಬ್ರಿಟಿಷ್ ಅಂದ್ರೆ ಲಂಡನ್ ದಾಗನೇ ಬ್ರಿಟಿಷ್ ಸರ್ಕಾರ ಭಾರತದಾಗ ಏನ್ ಮಾಡಾಕದೈತಿ, ಮಂದಿಗೆ ಎಷ್ಟು ಅತ್ಯಾಚಾರ ಮಾಡಾಕದೈತಿ, ಆರ್ಥಿಕವಾಗಿ ಇದೆಲ್ಲ ಬರೆದವ್ರು ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರ. ಯಾಕಂದ್ರೆ ಎಲ್ಲರೂ ಮಾತಾಡ್ತಿದ್ರು ಬ್ರಿಟಿಷರ ವಿರುದ್ಧ ಹೋರಾಡ್ತಿದ್ರು. ಆದ್ರೆ ಭಾರತದಾಗ ಅಷ್ಟೇ ಹೋರಾಡ್ತಿದ್ರು, ಬ್ರಿಟಿಷರ ವಿರುದ್ಧ ಬ್ರಿಟಿಷರ ನೆಲದಾಗ ನಿಂತು ಮಾತಾಡೋರು ಯಾರಾದ್ರೂ ಇದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರ ಇನ್ನ ತನಕ ಇತಿಹಾಸದಾಗ ದಾಖಲಾಗೈತಿ. ಅದು ದಲಿತರ ಬಗ್ಗೆ ಅಷ್ಟ ಅವ್ರು ಹೋರಾಡ್ರು, ಮೀಸಲಾತಿ ಅವ್ರು ಎಟ್ಟ ಕೊಟ್ರು ದಲಿತರ ಅಷ್ಟ. ಆದ್ರೆ ಇವತ್ತಿನ ದಿವಸ ನಾವ ಪ್ರತಿಯೊಬ್ಬರಿಗೆ ಅಂಬಾನಿ ಇರಲಿ ಅಥವಾ ಒಬ್ಬ ಭಿಕ್ಷಕೆ ಇರಲಿ, ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತೇಳಿ ಹೇಳಿದವ್ರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದ್ರೆ ಅಲ್ಲೇ ಸಮಾನತೆ ಅನ್ನೋದು ಗೊತ್ತಾಗ್ತೈತಿ. ಅಂಬಾನಿ ಇರಲಿ ಅವನು ಒಂದ ವೋಟ್ ಅವನ ಬೆಲೆನೂ ಅಷ್ಟ. ಒಬ್ಬ ಭಿಕ್ಷಕ್ ಇರಲಿ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಇರಲಿ, ಅವನ ವ್ಯಾಲ್ಯೂ ಅಂದ್ರೆ ಮತದ ಒಂದು ಮೌಲ್ಯ ಒಂದೇ. ಇದರ ಅರ್ಥ ಎಲ್ಲರೂ ಸಮಾನರು. ಭಾರತದಾಗ ಇರತಕ್ಕಂತ ಎಲ್ಲ ನಾಗರಿಕರು ಎಲ್ಲರೂ ಸಮಾನರು. ಇದನ್ನ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅಳವಡಿಸಿ ಎಲ್ಲರಿಗೆ ಸಮಾನತೆ ಕೊಟ್ಟಂತವರು ಬಾಬಾ ಸಾಹೇಬರು. ಭಾಷಣದಾಗ ಹೇಳಿದ್ರು, ಸಂವಿಧಾನ ಸಮಿತಿಗಳು ಕೊನೆಯ ಭಾಷಣದಾಗ ಹೇಳಿದ್ರು, ಭಾರತದಾಗ ಇವತ್ತು ನಾವು ಸಂವಿಧಾನವನ್ನು ಅರ್ಥನೆ ಮಾಡ್ತಾ ಇದೀವಿ. ಆದ್ರೆ ಸಂವಿಧಾನ ಮತ್ತೆ ದೇಶದ ಸಂವಿಧಾನ ಎಷ್ಟೋ ಒಳ್ಳೇದಿರಲಿ, ಆದ್ರೆ ಸಂವಿಧಾನವನ್ನು ನಡೆಸಿರ್ತಕ್ಕಂತ ವ್ಯಕ್ತಿಗಳು ಸರಿಯಾಗಿಲ್ಲ ಅದ್ರಂದ್ರೆ ಆ ಸಂವಿಧಾನಕ್ಕ ವ್ಯಾಲ್ಯೂ ಇರಂಗಿಲ್ಲ, ಮೌಲ್ಯ ಇರಂಗಿಲ್ಲ. ಯಾಕಂದ್ರೆ ಆ ಸಂವಿಧಾನವನ್ನು ನಡೆಸಿರ್ತಕ್ಕಂತ ವ್ಯಕ್ತಿ ಸಹಿತ ಆ ಸಂವಿಧಾನದ ಆಶಯದಲ್ಲಿ ನಡಿಬೇಕಾಗ್ತೈತಿ. ಆದ್ರಿಂದ ಇವತ್ತಿನ ದಿವಸ ಸಂವಿಧಾನದ ಬಗ್ಗೆ ಎಲ್ಲರೂ ಕಾಳಜಿ ಮಾಡಬೇಕಾಗ್ತೈತಿ. ಯಾಕಂದ್ರೆ ಸಂವಿಧಾನ ನಮ್ಮೆಲ್ಲರ ರಕ್ಷಣೆ ಮಾಡೋದೈತಿ. ಸಂವಿಧಾನವನ್ನ ರಕ್ಷಿಸಿ ದೇಶವನ್ನು ಉಳಿಸಿ ಅಂತಿರ್ತಕ್ಕಂಥ ಒಂದು ಘೋಷಣೆ ಕೊಟ್ಟ ಸಂವಿಧಾನವನ್ನ ಉಳಿಸೋ ಸಲುವಾಗಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ ನನ್ನ 2 ಮಾತನ್ನ ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಶಶಿಕಾಂತ್ ಭೋಗ್ಲೆ, ರಾವ್ ಸಾಹೇಬ್ ಮಾಳ್ಗೆ, ವಿನಾಯಕ್ ಮಾಳ್ಗೆ, ಹೇಮಂತ್ ಸಿಂಗೆ, ಸಂತೋಷ್ ನವ್ಲೆ, ಸಂಜಯ್ ಕಾಂಬ್ಳೆ, ಪ್ರಕಾಶ್ ಡೋನ್ವಾಡೆ, ಮನೋಹರ್ ಹೆಗ್ರೆ, ಪಂಕಜ್ ಗಸ್ತೆ, ಅನಿಲ್ ಚಿತ್ಳೆ, ಸದಾಶಿವ್ ಹೆಗ್ರೆ, ಕೈಲಾಸ್ ಮಾಳ್ಗೆ, ವಿಕಾಸ್ ಹೆಗ್ರೆ, ಕಿರಣ್ ನವ್ಲೆ ಹಾಗೂ ಬೌದ್ಧ ಬಾಂಧವರು ಉಪಸ್ಥಿತರಿದ್ದರು.
ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ.